ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಂತೆ ರಾಜಕೀಯ ರಂಗೇರ್ತಿದೆ ಅದರಲ್ಲೂ ಕೂಡ ಇದೀಗ ಎಲ್ಲ ಪಕ್ಷಗಳು ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ ಹೊರಟಿದೆ ಇಂತಹ ಸಮಯದಲ್ಲಿ ಇದೀಗ ಬಿ ಜೆ ಪಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಎಣೆದಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ರಾಜಕೀಯ ಅಂದಾಗ ಕರ್ನಾಟಕವೇ ಒಂದು ರೀತಿ ಭಿನ್ನವಾಗುತ್ತೆ ಯಾಕಂದರೆ ಎಲ್ಲ ವಿಚಾರದಲ್ಲೂ ರಾಷ್ಟ್ರ ರಾಜಕೀಯಕ್ಕಿಂತ ಕರ್ನಾಟಕ ವಿಭಿನ್ನವಾದದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ಇಂಡಿಯಾವೇ ಕೇಸರಿಮಯ ಆಗಿದ್ರೂ ಕೂಡ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಅದೇ ಕಾರಣಕ್ಕೆ ಇದೀಗ ಬಿ ಜೆ ಪಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲು ಮಾಸ್ಟರ್ ಪ್ಲಾನ್ ರೂಪಿಸ್ತಿದೆ ಅದಕ್ಕಾಗಿ ರಾಜಕೀಯ ಚಾಣಕ್ಷ ಎಂದೇ ಕರೆಸಿಕೊಳ್ಳುವಂತಹ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗಾದರೆ ಅಮಿತ್ ಶಾ ಎಂಟ್ರಿಯ ಇಂದಿನ ರಹಸ್ಯವೇನು ಇದರಿಂದ ರಾಜ್ಯ ಬಿ ಜೆ ಪಿಯಲ್ಲಿ ಆಗುವ ಬದಲಾವಣೆಗಳೇನು ಆ ಕುರಿತ ವಿಶೇಷ ವರದಿ ನಿಮ್ಮಂದೆ ಎಸ್ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ವಿಧಾನಸಭೆ ಚುನಾವಣೆ ಏನಾಯಿತು ಆಗ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದರು ನರೇಂದ್ರ ಮೋದಿಯವರು ಎಂಟ್ರಿ ಕೊಟ್ಟಿದ್ದರು ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಬಿ ಜೆ ಪಿ ಯಾರು ಊಹಿಸದ ರೀತಿಯಲ್ಲಿ ಸೋಲನ್ನು ಅನುಭವಿಸಿತ್ತು ಅದಾದ ಬಳಿಕ ಅಮಿತ್ ಶಾ ಕರ್ನಾಟಕಕ್ಕೆ ಬಂದೇ ಇರಲಿಲ್ಲ ಹೌದು ಸೋಲಿನ ಒಂದು ರುಚಿಯನ್ನು ಕಂಡಂತಹ ಅಮಿತ್ ಶಾಗೆ ಒಂದು ರೀತಿ ಜಿಗುಪ್ಸೆಯ ಮನೋಭಾವ ಉಂಟಾಗಿತ್ತು ಅದೇ ಕಾರಣಕ್ಕೆ ಅವರು ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವ ವಿಚಾರದಲ್ಲಿಯೂ ಕೂಡ ತುಂಬ ನಿಧಾನಗತಿಯನ್ನು ಅನುಸರಿಸಿದರು ಅದಲ್ಲದೆ ಬಿ ಜೆ ಪಿಯ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನವನ್ನೇ ವ್ಯಕ್ತಪಡಿಸ್ತಾಯಿದ್ರು ಆದರೆ ಇದೀಗ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದುವಂತೆ ಇದೀಗ ಮತ್ತೆ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಫೆಬ್ರವರಿ ಒಂಬತ್ತು ಹತ್ತರಂದು ಕರ್ನಾಟಕದಲ್ಲಿ ಬಂದು ಇಲ್ಲಿಯೇ ಠಿಕಾಣಿ ಉಡುವ ಸಾಧ್ಯತೆ ಇದೆ ಅಂದರೆ ಎರಡು ದಿನಗಳ ಕಾಲ ಇಲ್ಲಿಯೇ ಇದ್ದು ಇಲ್ಲಿ ಆಗುವಂತಹ ರಾಜಕೀಯ ಬದಲಾವಣೆಗಳು ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಸೀಟು ಹಂಚಿಕೆ ಆಗಬೇಕು ಯಾವ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಕೊಡಬೇಕು ಅಂದರೆ ಯಾರು ಅರ್ಹರು ಯಾರು ಅನರ್ಹರಲ್ಲ ಈ ರೀತಿಯ ಚರ್ಚೆಗಳು ಆಗಲಿವೆಯಂತೆ ಇನ್ನೊಂದು ವಿಶೇಷ ಅಂದರೆ ಈ ಮೀಟಿಂಗಿಗೆ ಮಾಜಿ ಮುಖ್ಯಮಂತ್ರಿಯಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಕರೆದಿರೋದು ಹಲವು ವಿಶೇಷತೆಗಳಿಗೆ ಕಾರಣವಾಗಿದೆ ಅದರಲ್ಲೂ ಕೂಡ ಅಂದರೆ ಕ್ಷೇತ್ರ ಹಂಚಿಕೆಯ ಬಗ್ಗೆ ಈಗಲೂ ಕೂಡ ಕೆಲವೊಂದು ವಿವಾದಗಳು ನಿಮಗೆ ಇರುವಂಥದ್ದು ಗೊತ್ತಿದೆ ಮಂಡ್ಯ ಇದೆಯಲ್ಲ ಅದಕ್ಕೆ ಯಾರಿಗೆ ಕೊಡಬೇಕು ಈ ಹಾಸನದಲ್ಲಿ ಯಾರು ಅಂದರೆ ಜೆ ಡಿ ಸಿ ಕೊಡೋದಾ ಬಿ ಜೆ ಪಿ ಕೊಡೋದಾ ಎನ್ನುವಂತಹ ಕೆಲವೊಂದು ಗೊಂದಲಗಳಿವೆ ಅವುಗಳ ಬಗ್ಗೆ ಕೂಡ ಚರ್ಚೆ ಮಾಡಲು ಅಮಿತ್ ಶಾ ಈಗ ಬರ್ತಾ ಇದ್ದಾರೆ ಆ ಕಾರಣವಾಗಿ ಅಂದರೆ ಈಗ ಮೊದಲಿಗೆ ಎಂಟ್ರಿ ಆಗಿರುವಂತಹ ಇವರು ಮೊದಲು ಏನು ಒಂಬತ್ತನೇ ತಾರೀಕು ಏನಿದೆ ಅಂದು ಮೈಸೂರಿನ ಸುತ್ತೂರು ಜಾತ್ರೆಗೆ ಎಂಟ್ರಿ ಕೊಡಲಿದ್ದಾರೆ ಅಲ್ಲಿ ಹೋಗಿರ್ತಾರೆ ತದನಂತರ ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಸರಣಿ ಸಭೆಗಳನ್ನು ಆಯೋಜಿಸಲಾಗಿದೆ ಆ ಸರಣಿ ಸಭೆಗಳಲ್ಲಿ ಬಿ ಜೆ ಪಿಯ ಮುಖಂಡರೇನಿದ್ದಾರೆ ಅವರೊಂದಿಗೆ ಚರ್ಚೆಯನ್ನು ಮಾಡಲಾಗುತ್ತೆ ಅದಾದ ನಂತರ ಇನ್ನು ಅಂದರೆ ಈ ಮೈತ್ರಿಯೂ ಕೂಟದ ಬಗ್ಗೆಯೂ ಕೂಡ ಕೆಲವೊಂದು ಚರ್ಚೆ ಆಗುತ್ತೆ ಇನ್ನು ಈ ಅಲ್ಲಿ ಅತಿ ಹೆಚ್ಚು ಚರ್ಚೆ ಆಗುವಂಥ ವಿಚಾರಗಳು ಯಾವ್ಯಾವುಪ್ಪ ಅಂತ ನೋಡೋದಾದರೆ ಜೆ ಡಿ ಎಸ್ ಜೊತೆಗಿನ ಸೀಟು ಹಂಚಿಕೆಯ ಬಗ್ಗೆ ಮಾತನಾಡಲಾಗುತ್ತೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಸರ್ವೆ ರಿಪೋರ್ಟ್ನ ಪರಾಮರ್ಶೆ ಮಾಡಲಾಗುತ್ತೆ ಜೆ ಡಿ ಎಸ್ಗೆ ಯಾವ ಕ್ಷೇತ್ರ ಕೊಡಬಹುದು ಎನ್ನುವಂಥ ಚರ್ಚೆ ಆಗಬಹುದು ಜೆ ಡಿ ಎಸ್ನಲ್ಲಿ ಗೆಲ್ಲುವ ಅಭ್ಯರ್ಥಿಗಳ ಸಮಾಲೋಚನೆ ಕೂಡ ಮಾಡಬಹುದು ಬಿ ಎಸ್ ವೈ ಬೊಮ್ಮಾಯಿ ವಿಜಯೇಂದ್ರ ಸಮ್ಮುಖದಲ್ಲಿ ಕೆಲವೊಂದು ಮಾತುಕತೆ ಕೂಡ ನಡೆಯಬಹುದು ಇದಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಕೂಡ ಅತಿ ಹೆಚ್ಚು ಚರ್ಚೆ ಆಗೋ ಸಾಧ್ಯತೆ ಇದೆ ಅದೇನಪ್ಪ ಅಂದ್ರೆ ಸ್ನೇಹಿತರೆ ಈ ಹಿಂದೆ ಕಾಂಗ್ರೆಸ್ ಅಂದರೆ ಇಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಒಂದೇ ಕ್ಷೇತ್ರ ಆ ಕ್ಷೇತ್ರವನ್ನು ಅಂದರೆ ಡಿ ಕೆ ಸುರೇಶನ ಸೋಲಿಸೋದಕ್ಕೆ ಏನೆಲ್ಲ ಮಾಡಬಹುದು ಅಲ್ಲಿನ ಸ್ಥಳೀಯ ವಿಚಾರಗಳು ಏನು ಆ ಕುರಿತು ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ ಇನ್ನು ಈ ಬೆಂಗಳೂರಿನ ಇದೆಲ್ಲ ಕಾರ್ಯಕ್ರಮವನ್ನು ಮುಗಿಸಿದಂಥ ಇವರು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾರೆ ಅಂದರೆ ದಾವಣಗೆರೆಗೆ ಹೋಗ್ತಾರೆ ಅಲ್ಲಿ ಶಾಮನೂರು ಶಿವಶಂಕರಪುರ ಏನಿದ್ದಾರೆ ಅವರು ಕಟ್ಟಿಸಿರುವಂತಹ ಒಂದು ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದಷ್ಟೇ ಅಲ್ಲದೆ ಅವರನ್ನು ಸನ್ಮಾನಿಸುವ ಕೆಲಸಗಳು ಆಗ್ತಿವೆ ಇದರ ಬೆನ್ನಲ್ಲೇ ಈಗ ಹಲವಾರು ಚರ್ಚೆಗಳು ಶುರುವಾಗಿದೆ ಅದೇನಪ್ಪ ಅಂದರೆ ಶಾಮನೂರು ಶಿವಶಂಕರಪ್ಪ ಏನಿದ್ದಾರೆ ಇವರು ಕಾಂಗ್ರೆಸ್ಗೆ ನಲ್ಲಿ ಈಗ ಅತಿ ಪ್ರಬಲ ಅಭ್ಯರ್ಥಿಯಾಗಿದ್ದು ಲಿಂಗಾಯತ ಅಭ್ಯರ್ಥಿಯಾಗಿರುವುದು ನಿಮಗೆ ಗೊತ್ತಿರುವಂಥದ್ದು ಅವರನ್ನು ಬಿ ಜೆ ಪಿಗೆ ಕರೆಸಿಕೊಳ್ಳುವಂತಹ ಪ್ಲಾನ್ ಕೂಡ ನಡೆಯುತ್ತಾ ಇನ್ನುವಂಥ ವಿಚಾರ ಆಗ್ತಿದೆ ಇದಷ್ಟೇ ಅಲ್ಲದೆ ಇನ್ನು ಮುಂದೆ ಶೆಟ್ಟರ್ ಇದೀಗ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿದ್ದಾರೆ ಸವದಿ ಏನಿದ್ದಾರೆ ಅವರು ಕೂಡ ಬರುವಂತಹ ಸಾಧ್ಯತೆಗಳಿದ್ದರೆ ಆ ಕುರಿತು ಕೂಡ ಚರ್ಚೆ ನಡೆಯುತ್ತೆ ಅದಷ್ಟೇ ಅಲ್ಲದೆ ಈಗ ಗಾಲಿ ಜನಾರ್ದನ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಪಿಗೆ ಬರುವಂಥ ಆಸಕ್ತಿಯನ್ನು ತೋರಿಸಿರುವ ಹಿನ್ನೆಲೆಯಲ್ಲಿ ಆ ವಿಷಯದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ ಈ ಅಮಿತ್ ಶಾ ಏನಿದ್ದಾರೆ ಅಮಿತ್ ಶಾ ಎಂಟ್ರಿ ಈಗ ಲೋಕಸಭೆಯ ಚುನಾವಣೆಯ ಗತಿಯನ್ನೇ ಬದಲಾಯಿಸೋ ಸಾಧ್ಯತೆ ಇದೆ ಅದಕ್ಕಾಗಿ ಬಿಜೆಪಿ ಪಳೆಯದಲ್ಲಿ ಒಂದು ರೀತಿ ಹುಮ್ಮಸ್ಸು ಹೆಚ್ಚಾಗಿತ್ತು ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇದೆ ಅದರ ಜೊತೆಯಲ್ಲಿ ಅಂದರೆ ಇದೆಲ್ಲದರ ಜೊತೆಯಲ್ಲಿ ಮತ್ತೆ ಬಿ ಜೆ ಪಿಯನ್ನು ಬಲಿಷ್ಠವಾಗಿ ಕಟ್ಟಲು ಏನೆಲ್ಲ ಬೇಕೋ ಅದೆಲ್ಲವನ್ನು ತಿಳಿದುಕೊಂಡು ಹೋಗಲು ಇದೀಗ ಅಮಿತ್ ಶಾ ಎಂಟ್ರಿ ಆಗ್ತಾ ಇದೆ ಆ ಮೂಲಕ ಮತ್ತೆ ಅಂದ್ರೆ ಸುಮಾರು ಆರು ತಿಂಗಳ ಬಳಿಕ ಇದೀಗ ರಾಜಕೀಯ ಚಾಣಕ್ಷಣ ಎಂಟ್ರಿ ಕರ್ನಾಟಕಕ್ಕೆ ಆಗ್ತಾ ಇದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಕನ್ನಡ